ನಮಸ್ಕಾರ, ನಾನು ನೀಲಗಲ್ ರವಿ ಪೂಜಾರಿ ಮಾತಾಡ್ತಾ ಇದ್ದೀನಿ. ಶ್ರೀ ಪೂಜಾರಿ ಪ್ರೊಡಕ್ಷನ್ಸ್ ಯೂಟ್ಯೂಬ್ ಚಾನಲಿನ ಭಂಡಾರ ಕಥಾ ಚರಿತ್ರೆಗೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಕೆಲವು ದಿನಗಳಿಂದ ನಮ್ಮ ಭಂಡಾರ ಕಥಾ ಚರಿತ್ರೆಯ ಅಧ್ಯಾಯಗಳು ಬರ್ತಿರಲಿಲ್ಲ. ಕಾರಣಾಂತರಗಳಿಂದ ನನಗೆ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿ ಈ ಮೂಲಕ ವಿಷಾದಿಸುತ್ತೇನೆ. ಇಂದಿನಿಂದ ಮತ್ತೆ ಅಧ್ಯಾಯಗಳು ಪ್ರಾರಂಭವಾಗ್ತಿದೆ. ಮತ್ತೆ ಅದೇ ಹುಮ್ಮಸ್ಸು, ಅದೇ ಭಕ್ತಿ ಶ್ರದ್ಧೆಯಿಂದ ಅಧ್ಯಾಯಗಳನ್ನು ಪ್ರಾರಂಭ ಮಾಡಿದ್ದೀನಿ. ಹಿಂದಿನ ಅಧ್ಯಾಯದಲ್ಲಿ ಶ್ರೀ ಮಾಳಿಂಗರಾಯರ ಜನನ ಆಗಿತ್ತು. ಇವತ್ತಿನ ಅಧ್ಯಾಯದಲ್ಲಿ ಶ್ರೀ ಮಾಳಿಂಗರಾಯರು ಮತ್ತು ಜಕ್ಕಪ್ಪರಾಯರು ಗೆಳೆಯರೊಂದಿಗೆ ಹೇಗೆಲ್ಲ ಆಟ ಪಾಠಗಳಲ್ಲಿ ತೊಡಗಿಸ್ಕೊಳ್ತಾರೆ, ಏನೆಲ್ಲ ಪವಾಡಗಳನ್ನು ಮಾಡ್ತಾರೆ ಅಂತ ನೋಡೋಣ. ಹಾಂ, ಯಾರಾದರೂ ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ಮಾಡೋ ಈ ಅಧ್ಯಾಯದ ಎಲ್ಲ ವಿಡಿಯೋಗಳನ್ನು ನೋಡೋಕ್ಕೋಸ್ಕರ ಬೆಲ್ ಐಕಾನ್ ಒತ್ತಿ, ಹಾಗೆ ಈ ವಿಡಿಯೋಗಳನ್ನು ನಮ್ಮ ಕುಲ ಬಾಂಧವರಿಗೆ ಎಲ್ಲರಿಗೂ ತಲುಪಿಸಿ ಶೇರ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಅಧ್ಯಯನ ಶುರು ಮಾಡ್ಬಿಡೋಣ. ಗೆಳೆಯರ, ಮಾಳಿಂಗರಾಯರು ಜಕ್ಕಪ್ಪರಾಯರು ದಿನಾಲೂ ಗೆಳೆಯರೊಂದಿಗೆ ಊರ ಬೀದಿಗಳಲ್ಲಿ ಆಟಗಳನ್ನು ಆಡಿಕೊಂಡು, ದೇವಸ್ಥಾನಗಳಲ್ಲಿ ಆಟಗಳನ್ನು ಆಡಿಕೊಂಡು, ಅರಮನೆ ಅಂಗಳದಲ್ಲಿ ಆಟಗಳನ್ನು ಆಡಿಕೊಂಡು ಗೆಳೆಯರೊಂದಿಗೆ ಬೆರೀತಾ ಇರ್ತಾರೆ. ಹೀಗೆ ಒಂದು ದಿನ ಜಕ್ಕಪ್ಪರಾಯ ಮತ್ತು ಮಾಳಿಂಗರಾಯರಿಬ್ಬರು ಗೆಳೆಯರೊಂದಿಗೆ ಊರ ಬೀದಿಯಲ್ಲಿ ಆಟ ಆಡ್ತಿರ್ಬೇಕಾದ್ರೆ ಮಾಳಿಂಗರಾಯರ ಗೆಳೆಯನಿಗೆ ಒಬ್ಬನಿಗೆ ಒಂದು ಕರಿನಾಗರ ಹಾವು ಬಂದು ಕಚ್ಚಿಬಿಡುತ್ತೆ. ಆ ನಾಗರ ಹಾವು ಕಚ್ಚಿದ ತಕ್ಷಣ ಅದರ ವಿಷ ಆ ಬಾಲಕನ ಮೈಯೆಲ್ಲ ಹರಡಿ ತಕ್ಷಣವೇ ಮಗು ಪ್ರಾಣವನ್ನು ಬಿಟ್ಟುಬಿಡುತ್ತೆ. ಆ ಮಗು ಹಾವು ಕಚ್ಚಿ ಪ್ರಾಣ ಬಿಟ್ಟಿದ್ದನ್ನು ಆ ಊರಿನ ಜನರು, ಅಕ್ಕಪಕ್ಕದಲ್ಲಿರ್ತಕ್ಕಂಥ ಜನರು ನೋಡಿ ತುಂಬ ಗಾಬರಿಯಾಗಿ, ಅಯ್ಯೋ ಹಾವು ಕಚ್ಚಿ ಮಗು ತೀರೇ ಹೋಯ್ತಲ್ಲ, ಮಗು ಪ್ರಾಣವನ್ನೇ ಕಳ್ಕೊಳ್ತು ಅಂತೇಳಿ ಗಾಬರಿಯಿಂದ ಮಗುವನ್ನೇ ನೋಡ್ತಾ ಇರ್ತಾರೆ, ಆ ಹಾವನ್ನು ನೋಡ್ತಾ ಇರ್ತಾರೆ. ಅದೇ ಸಮಯಕ್ಕೆ ಮಾಳಿಂಗರಾಯರು ಆ ಕರಿನಾಗರ ಹಾವನ್ನು ಹಿಡಿದು ಹೇಳಿತಾರೆ, ಬಾಲವನ್ನು ಹಿಡಿದು ಹೇಳಿತಾರೆ. ಭಂಡಾರ ದೊರೆಯ ವೀರಲಿಂಗ ಪರಮದೇವ ಸೂರಮ್ಮ ದೇವಿಯ ಉದರದಿಂದ ಜನಿಸಿ ಬಂದ ದೊರೆಯ ಇದೋ ನಮ್ಮ ನಮನ. ಭಂಡಾರ ದೊರೆಯ ವೀರಲಿಂಗ ಪರಮದೇವ ಸೂರಮ್ಮ ದೇವಿಯ ಉದರದಿಂದ ಜನಿಸಿ ಬಂದ ದೊರೆಯ ಇದೋ ನಮ್ಮ ನಮನ. ಮಾಳಿಂಗರಾಯರು ಆ ಕರಿನಾಗರ ಹಾವನ್ನು ಹಿಡಿದು ಹೇಳಿತಾರೆ, ಬಾಲವನ್ನು ಹಿಡಿದು ಹೇಳಿತಾರೆ. ಎಳೆದು ಆ ನಾಗರಾಜನಿಗೆ ಹೇಳ್ತಾರೆ, ನಾಗರಾಜ, ನಿರಪರಾಧಿಯಾಗಿರ್ತಕ್ಕಂಥ ನನ್ನ ಗೆಳೆಯನ ಪ್ರಾಣವನ್ನು ತೆಗೆದು ಬಿಟ್ಟೆ, ನಿನ್ನ ವಿಷವನ್ನು ಅವನ ಮೈಯಲ್ಲಿ ಬಿಟ್ಟು ಅವನ ಪ್ರಾಣವನ್ನು ತೆಗೆದಿಯಲ್ಲ, ಇದು ನಿನಗೆ ಸರಿ ಅನಿಸುತ್ತಾ ಅಂತ ಹೇಳಿ ಆ ಹಾವನ್ನು ಆ ಬಾಲಕನ ಮೇಲೆ, ಆ ಗೆಳೆಯನ ಮೇಲೆ ಹಿಂಗೆ ಉದ್ದಕ್ಕೆ ಹಾಕಿ ಹಿಂಗೆ ಎಳಿತಾರೆ, ಹಿಂಗೆ ಕೋಲಿನ ರೀತಿ ಹಿಂಗೆ ಹೇಳ್ಕೊಳ್ತಾರೆ. ಹೇಳ್ಕೊಳ್ತಿದ್ದಂಗೆ ಬಾಲಕನಿಗೆ ಮೈಯೆಲ್ಲ ಆವರಿಸಿರ್ತಕ್ಕಂಥ ವಿಷ ಪೂರ್ತಿ ಹೋಗಿ ಬಾಲಕ ಎದ್ದು ಕುಳಿತ್ಕೊಂಡ್ಬಿಡ್ತಾನೆ. ಇದನ್ನು ನೋಡಿದ ಊರು ಜನರೆಲ್ಲ ಆಶ್ಚರ್ಯದಿಂದ, ಏನು ನಡೀತು ಪವಾಡ ಅಂಥೇಳಿ ಮಾಳಿಂಗರಾಯರನ್ನು ಭಕ್ತಿಯಿಂದ ನಮಸ್ಕರಿಸುತ್ತಾ, ಮಾಳಿಂಗರಾಯ ನೀನು ಸಾಮಾನ್ಯದವನಲ್ಲಪ್ಪ, ಸಾಕ್ಷಾತ್ ಶಿವನೇ ಅವತಾರ ನೀನು, ಸಾಕ್ಷಾತ್ ಶಿವನೇ ನೀನು, ಸತ್ತ ಬಾಲಕನನ್ನು ಬದುಕಿಸಿಬಿಟ್ಟೆ ಅಂತೇಳಿ ಎಲ್ಲರೂ ಕೈ ಮುಗಿದು ನಿಂತ್ಕೊಳ್ತಾರೆ. ಮಾಳಿಂಗರಾಯ ನೀನು ಸಾಮಾನ್ಯದವನಲ್ಲಪ್ಪ, ಸಾಕ್ಷಾತ್ ಶಿವನೇ ಅವತಾರ ನೀನು, ಸಾಕ್ಷಾತ್ ಶಿವನೇ ನೀನು, ಸತ್ತ ಬಾಲಕನನ್ನು ಬದುಕಿಸಿಬಿಟ್ಟೆ ಅಂತೇಳಿ ಎಲ್ಲರೂ ಕೈ ಮುಗಿದು ನಿಂತ್ಕೊಳ್ತಾರೆ. ಅದೇ ಸಮಯಕ್ಕೆ ಮಾಳಿಂಗರಾಯರು ಆ ನಾಗರಾಜನಿಗೆ ಹೇಳ್ತಾರೆ, ನಾಗರಾಜ ನೀನು ಮುಂದೆ ನನಗೆ ಕೆಲವೇ ದಿನಗಳಲ್ಲಿ ನನಗೆ ನಾಗಬೆತ್ತವಾಗಿ ನನ್ನ ಕೈಯಲ್ಲಿ ಸೇರ್ತೀಯ, ನನ್ನೊಂದಿಗೆ ನಿನಗೂ ಕೂಡ ಸೂರ್ಯಚಂದ್ರ ಇರೋವರೆಗೂ
ಸದಾ ಪೂಜೆ ಪುನಸ್ಕಾರಗಳು ನಡೆಯುತ್ತೆ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ. ಆ ನಾಗರಾಜನನ್ನು ಒಂದು ಅಡವಿ ಕಡೆ ಆ ಪೊದೆಯಲ್ಲಿ ಬಿಟ್ಟುಬಿಡ್ತಾರೆ. ಆಗ ನಾಗರಾಜ ಪೊದೆಯಲ್ಲಿ ಅಡವಿ ಕಡೆ ಹೊಂಟೋಗ್ತದೆ. ಈ ಒಂದು ಪೂರ್ತಿ ಸನ್ನಿವೇಶವನ್ನು ಮನಸ್ಸಲ್ಲೇ ಅರಿತ ಗುರುಗಳು ಸೋನಾರಿ ಸಿದ್ಧರು ತಕ್ಷಣ ಅಲ್ಲಿಗೆ ಆಗಮಿಸ್ತಾರೆ. ಗುರುಗಳನ್ನು ನೋಡಿದ ಮಾಲಿಂಗರಾಯ ಮತ್ತು ಜಕ್ಕಪ್ಪರಾಯರು ಇರುವರು ಅವರ ಪಾದಕ್ಕೆ ಎರಗಿ ಆಶೀರ್ವಾದ ಪಡೀತಾರೆ. ನಂತರ ಗುರುಗಳನ್ನು ಕರೆದುಕೊಂಡು ಮಾಲಿಂಗರಾಯ ಮತ್ತು ಜಕ್ಕಪ್ಪರಾಯರು ತಮ್ಮ ಅರಮನೆಗೆ ಬರ್ತಾರೆ. ಗುರುಗಳ ಆಗಮನದಿಂದ ಸಂತೋಷ ಸಂಭ್ರಮಗೊಂಡ ಚುಕ್ಕಪ್ಪರಾಯ ಕನಾಬಾಯಿ ಸೋಮರಾಯ ಎಲ್ಲರೂ ಕುಟುಂಬದವರೆಲ್ಲರೂ ಗುರುಗಳನ್ನು ಭಕ್ತಿಪೂರ್ವಕವಾಗಿ ಸಂತೋಷದಿಂದ ಬರಮಾಡಿಕೊಂಡು ಅವರ ಭಕ್ತಿಯಿಂದ ಅವರ ಪಾದ ಪೂಜೆಯನ್ನು ಗೈದು ಅವರಿಗೆ ಊಟೋಪಚಾರಗಳನ್ನು ಮಾಡಿ ಯೋಗಕ್ಷೇಮವನ್ನು ವಿಚಾರಿಸ್ತಾ ಕುಳಿತುಕೊಳ್ತಾರೆ. ಆ ಸಮಯದಲ್ಲಿ ಗುರುಗಳು ಮಾಲಿಂಗರಾಯನನ್ನು ಮತ್ತು ಜಕ್ಕಪ್ಪರಾಯನನ್ನು ಕರೆದು ತಮ್ಮ ತೊಡೆಯ ಮೇಲೆ ಕೂರಿಸಿಕೊಂಡು ಹೇಳ್ತಾರೆ. ಚುಕ್ಕಪ್ಪರಾಯ, ಈ ನಿನ್ನ ಮಕ್ಕಳು ಸಾಕ್ಷಾತ್ ಶಿವನ ವರಪ್ರಸಾದವೇ ಆಗಿರೋದ್ರಿಂದ ಇವರಿಂದ ಈ ಭೂಮಿ ಮೇಲೆ ತುಂಬ ಕಾರ್ಯಗಳು ನಡೆಯಲಿದೆ. ಹಾಲುಮತ ಗಿರಿಮತ ಹರಿಮತ ಎಲ್ಲ ಮತಗಳು ಬೆಳೆಯೋದಿದೆ. ಹಾಲುಮತ ಉದ್ಧಾರವಾಗೋದಿದೆ. ಸೂರ್ಯಚಂದ್ರರಿರುವವರೆಗೂ ಇವರ ಪೂಜೆ ಪುನಸ್ಕಾರಗಳು ನಡೆಯಲಿದೆ ಅಂತ ಹೇಳ್ತಾರೆ. ಆಗ ತುಕ್ಕಪ್ಪರಾಯನು ಭಕ್ತಿಯಿಂದ ನಮಸ್ಕರಿಸಿ ಎಲ್ಲ ತಮ್ಮ ಆಶೀರ್ವಾದ ಸ್ವಾಮಿ ಅಂಥೇಳಿ ನಮಸ್ಕರಿಸ್ತಾರೆ. ನಂತರ ಶುಭವಾಗಲಿ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಅಲ್ಲಿಂದ ಬಾರಾಮತಿಯಿಂದ ಗುರುಗಳು ಹೊರಡ್ತಾರೆ. ಅವರನ್ನು ಅದೇ ಸಂತೋಷ ಸಂಭ್ರಮಗಳಿಂದ ಗುರುಗಳನ್ನು ತುಕ್ಕಪ್ಪರಾಯ ಸೋಮರಾಯ ಇಬ್ಬರು ಬೀಳ್ಕೊಡ್ತಾರೆ. ಇಲ್ಲಿಗೆ ಈ ಅಧ್ಯಾಯವನ್ನು ಮುಗಿಸ್ತಾ ಇದ್ದೀನಿ. ಇನ್ನು ಮುಂದಿನ ಅಧ್ಯಾಯದಲ್ಲಿ ಮಾಳಿಂಗರಾಯರು ಮತ್ತು ಜಕ್ಕಪ್ಪರಾಯರು ಏನೆಲ್ಲ ಮಾಡ್ತಾರೆ, ಏನು ನಡೆಯುತ್ತೆ ಅಂತ ಮುಂದಿನ ಅಧ್ಯಾಯದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರಿಗೂ ಈ ವಿಡಿಯೋಗಳು ತಲುಪೋ ಹಾಗೆ ಶೇರ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ನಮಸ್ಕಾರ. ಜೈ ಹಿಂದ್, ಜೈ ಹಿಂದ್, ಜೈ ಕರ್ನಾಟಕ, ಜೈ ವೀರಲಿಂಗೇಶ್ವರ.